ಬಹಳ ಚೆನ್ನಾಗಿ ಮಾಡೋರ. ನಮಸ್ಕಾರ. ನಮಸ್ಕಾರ. ತುಂಬಾ ಚೆನ್ನಾಗಿ ಕಾಣ್ತೀಯ, ತುಂಬಾ ಚೆನ್ನಾಗಿ ಕಾಣ್ತೀಯ. ಓ ಬಣ್ಣ ಬಹಳ ಪಸಂದ ಬರ್ತವ್ರೆ ನೋಡು. ನೀನ್ ಏನೋ ತಿಳ್ಕೊಂಡೆ ಈ ಚಿತ್ರದಾಗ ಹೀರೋಯಿನಿ? ಹ್ಮ್, ಡೈರೆಕ್ಟರ್ ಹೇಳ್ಬಿಟ್ಟು ಮುಂದಕ್ ತರಕ್ ಏನೋ ಮಾಡ್ರಿ ತರ್ಲಿಲ್ಲ. ಯೋಚನೆ ಮಾಡೋಣ. ಇದ್ರಿ 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 ಡೈರೆಕ್ಟರ್ ಸಾರು, ಡೈರೆಕ್ಟರ್ ಸಾರು, ಸಾರ್ ಯೋ ಡೈರೆಕ್ಟ್ರೆ ಯೋ ಯಾವ ಎಲ್ಲ ಡೈರೆಕ್ಟ್ರು ಅಲ್ಲಯ್ಯ ಹಣಬರ್ ಕೊಟ್ರೆ ಇದೇ ತಕರಾರು ಮಾತ್ರ ಅನ್ಬಿಟ್ರು ಏನೋ ಹೋಗ್ಲಿ ಪಾಪ ಅನ್ಬಿಟ್ಟು ಹೊಸದ ಚಾನ್ಸ್ ಕೊಟ್ರೆ ಇವಾಗ ಶುರು ಮಾಡ್ಕೊಂಡು ಬಿಟ್ಟ ಅಯ್ಯ ಏನ್ರಿ ಶುರು ಮಾಡೋದು? ನಮಸ್ಕಾರ. ಏನ್ರಿ ಶುರು ಮಾಡೋದು ಅಂತ ಬೆಳಿಗ್ಗೆ 7 ಗಂಟೆ ಕಾರ್ ಕಳಿಸ್ತೀನಿ ತಿಳಿದ್ರಲ್ಲ, 8:10 ಆಯ್ತು ಇನ್ನೂ ಕಾರೇ ಬರ್ಲಿಲ್ಲ. ಹೊರಗಡೆ ಟ್ಯಾಕ್ಸಿ ಕಾಣ್ತಾ ಇದೆ, 4 ರೂಪಾಯಿ ಕೊಟ್ಟು ಕಳಿಸಿ. ಕಾರ್ ಬರ್ಲಿಲ್ವಾ? ಎಲ್ರಿ ಬಂತು? ನನಗೆ ಕಳಿಸ್ತಿ ಬರ್ಲೇ ಇಲ್ವಲ್ರಿ? ಅದೇ ನೋಡಪ್ಪ, ನಮ್ ಕಂಪ್ನಿಗೆ ಒಳ್ಳೆ ಮ್ಯಾನೇಜರ್ ಇದೆ, ಒಳ್ಳೆ ತಾಪತ್ರೆ ಬಂದ್ಬಿಡೋದು. ಏನ್ ಮಾಡ್ಲಿ ಹೇಳು? ಮೊದ್ಲು ನಿಮ್ ತಪ್ಪನ್ನ ತಿದ್ಕೊಂಡು ಈ ಕಂಪ್ನಿಗೆ ಒಳ್ಳೆ ಮ್ಯಾನೇಜರ್ ಗೊತ್ತ ಮಾಡ್ಕೊಳ್ಳಿ. ಸರಿ ಸರಿ, ನಾನು ಅದನ್ನೇ ಮಾಡ್ತಾವನಿ. ಆಗ್ಲಿ. ಅಯ್ಯೋ ಅಯ್ಯೋ ಸಾಕಪ್ಪ, ಈ ಪ್ರೊಡ್ಯೂಸರ್ ಕೆಲಸ ಅದಲ್ಲ, ಸಾಕಪ್ಪ ಸಾಕು. ನಮಸ್ಕಾರ ಸರ್. ನಮಸ್ಕಾರ ಸರ್. ಸಾರಿ, ಇವರು ನನ್ನ ಸ್ನೇಹಿತ ಮಧು ಅಂತ. ಅವನಿಗೆ ಸಿನಿಮಾ ವಿಚಾರ ಎಲ್ಲ ಚೆನ್ನಾಗಿ ಗೊತ್ತು. ನಿಮ್ ಕಂಪ್ನಿ ಒಳಗೆ ಏನಾದ್ರು ಒಂದ್ ಕೆಲಸ ಕೊಟ್ರೆ. ಮುಂಚೆ ಎಲ್ಲಾರ ಕೆಲಸ ಮಾಡ್ತಾನ? ಮಾಡಿದ್ದೀನಿ ಸರ್. ಮಾಡಿದ್ದಾನೆ ಮಾಡಿದ್ದಾನೆ. ಈ ಊರಿಗೆ ಬಂದಾಗ ಮಾಡಿದ ಕೆಲಸ ಏನು ಗೊತ್ತೇ? ಬರೀ ಸಿನಿಮಾ ಸ್ಟಾರ್ಗಳ ಮನೆ ನೋಡಿದ್ದೇನೆ. ಇವನಿಗೆ ಯಾವಾಗ ಸಿನಿಮಾ ಸ್ಟಾರ್ಗಳ ಮನೆ ಚೆನ್ನಾಗಿ ಗೊತ್ತುಂಟೋ ಇಲ್ವೋ, ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಚೆನ್ನಾಗಿ ಮಾಡ್ತಾನೆ. ಹೌದು ಹೌದು, ಹೆಂಗೂ ನಮ್ ಕಂಪ್ನಿ ಮ್ಯಾನೇಜರ್ ಇಲ್ವಲ್ಲ, ಮ್ಯಾನೇಜರ್ ಕೆಲಸ ಮಾಡ್ಕೊಂಡಿದ್ ಬಿಡ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡು, ತಿಂಗಳಿಗೆ 100 ರೂಪಾಯಿ ಸಂಬಳ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಸಂಬಳ 100 ರೂಪಾಯಿ ಕೊಡ್ತೀರಾ? ಒಂದು ವಿಷಯ ತಮ್ಮಲ್ಲಿ, ನಾಳೆಗೆ ಕೆಲಸ ಬಂದ್ಬಿಡ್ರಿ. ಕೆಲಸಕ್ಕೆ ಬರ್ತಾರೆ, ಬರೋದ್ರಲ್ಲಿ ಹೋಗ್ತಾರೆ. ಆದ್ರೆ ಅವನಿಗೆ ಸ್ವಲ್ಪ ತಾಪತ್ರಯ, ಸ್ವಲ್ಪ ಅಡ್ವಾನ್ಸ್ ಕೊಟ್ಟಿದ್ರೆ ಹಿಡ್ಕೋಬಹುದು. ಸರಿ, ಈ ಸಿನಿಮಾ ಕಂಪ್ನಿ ಅಂದ್ರೆ ಹಿಂಗೆ ಕಾಲೇ ಮುಂಚೆ ಚಾನ್ಸು 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 ಇಟ್ಟು ನೋಡಪ್ಪ ಕಾಲ. ಅಡ್ವಾನ್ಸು 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 ಅಡ್ವಾನ್ಸು. ಸೋರಿ, 25 ರೂಪಾಯಿ ಇಟ್ಕೋ. ಥ್ಯಾಂಕ್ ಯು ಸರ್. ಇದನ್ನ ಅಭ್ಯಾಸ ಮಾಡ್ಕೋಬೇಡ. ಇಲ್ಲ ಇಲ್ಲ, ಚೆನ್ನಾಗಿ ಕೆಲಸ ಮಾಡು. ತಿಂಗ ತಿಂಗ ಇಂಟ್ರಿಮೆಂಟ್ ಕೊಟ್ಬಿಡ್ತೀನಿ. ಇಂಟ್ರಿಮೆಂಟ್ ಕೊಡ್ತಾರಲ್ಲ, ಇಂಟ್ರಿಮೆಂಟ್ ಮಾಡ್ತಾರೆ ಮಾಡ್ತಾರೆ. ಅವ್ರ ಹೃದಯ ಬಹಳ ಒಳ್ಳೇದು, ನನಗೆ ಚೆನ್ನಾಗಿ ಗೊತ್ತು. ನನಗೂ ಏನಾದ್ರು ಮಾಡ್ಬೇಕಲ್ಲ. ನೀವು ಪ್ರೊಡಕ್ಷನ್ ಕಾಫಿ ಕುಡ್ಕೋಬೇಕು. ಕುಡ್ಕೋಣ ವಿಷಯ ಅಲ್ಲ, ಒಳ್ಳೆ ಪ್ರೊಡಕ್ಷನ್ ಮ್ಯಾನೇಜರ್ ಹಿಡ್ಕೊಂಡು ಬಂದ್ಬಿಟ್ಟಿದೀನಿ. ನನಗೇನಾದ್ರು ಬಕ್ಷೀಶು? 100 ರೂಪಾಯಿ ಚಿಲ್ಲರಿ ಇಲ್ಲ. ಅಯ್ಯೋ, ನಾ ಚಿಲ್ಲರೆ ಮಾಡಿಸ್ಕೊತೀನಿ. ಬರ್ತೀನಿ ಸರ್. ನಮಸ್ಕಾರ. ನಮಸ್ಕಾರ. ಹೋಗ್ಬಿಟ್ ಬಾ, ದೇವ್ರಾಳ ಮಾಡಿ ಹೋಗ್ಬಿಟ್ ಬಾ. ಅಂತೂ ಮ್ಯಾನೇಜರ್ ಸಿಕ್ತಾ, ನನಗೂ ಆರಾಮಾಯ್ತಪ್ಪ, ಆರಾಮಾಯ್ತು. ಸಾರಿ ಅದಕ್ಕೆ, ನೀನು ನಿನ್ನ ಹಿಡ್ಕೊಳ್ದೆ ಇದ್ದಿದ್ರೆ ಕೆಳಗಡೆ ಬಿದ್ದು ಅಲ್ಲೆಲ್ಲ ಮುಡ್ಕೊಳ್ತಿದ್ದೆ. ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡಬೇಕು. ಒಂದ್ ವೇಳೆ ಬಿದ್ದು ಬಿಟ್ಟಿದ್ರೆ ನಾನು ಬಂದಿದ್ದಕ್ಕೇನು ಸರ್ ಹೋಯ್ತು. ಮರೆತು ಬಿಟ್ಟಿದ್ದೆ, ನನಗೆ ಒಂದು ಫಿಲಂ ಕಂಪ್ನಿಲಿ ಕೆಲಸ ಸಿಕ್ಕಿದೆ. 100 ರೂಪಾಯಿ ಸಂಬಳ, 25 ರೂಪಾಯಿ ಅಡ್ವಾನ್ಸ್ ಕೊಟ್ಟ ಪ್ರೊಡ್ಯೂಸರ್. ಹೌದಾ? ಅದಕ್ಕೆ ನಿನಗೆ ಒಂದು ಸ್ವಲ್ಪ ಹೂ ತಗೊಂಬಂದೆ. ಕೈಯೆಲ್ಲ ಮುಚ್ಚಾಗಿದೆ. ಅಲ್ಲ